ಒಂದ್ ನಿಮಿಷ ಈಗ ಈ ನಮ್ಮ ಬಿಡದಿಯಿಂದ ರಾಮನಗರಕ್ಕೆ ಹೋಗೋರು, ಚನ್ನಪಟ್ಟಣಕ್ಕೆ ಹೋಗೋರು, ಮದ್ದೂರ್ಗೆ ಹೋಗೋರು, ಮಂಡ್ಯಕ್ಕೆ ಹೋಗೋರು ಒಂದೇ ಬೆಲೆ ಕಟ್ಟಬೇಕಾ ಸರ್? ಯಾಕೆ ಸರ್, 20 ಕಿಲೋಮೀಟರ್ ರೇಡಿಯಸ್ ಇರೋನು, 120 ಕಿಲೋಮೀಟರ್ ರೇಡಿಯಸ್ಸು ನೀವೇನು ಇವತ್ತು ಹಾಕಿದ್ದೀರಲ್ಲ, ಇವತ್ತು 135 ರೂಪಾಯಿ ಅಷ್ಟೇ ಬೆಲೆ ಕಟ್ಟಬೇಕಾ ಸರ್? ಪ್ರಶ್ನೆ ಮಾಡಬೇಕೋ ಬೇಡವೋ? ಆಮೇಲೆ ಒಂದು ನಿಮಿಷ, ಈಗ ಬಸ್ಗಳು ಹೋಗ್ತಾ ಇದೆ, ಗೌರ್ಮೆಂಟ್ ಬಸ್ಗಳು ಹೋಗ್ತಾ ಇದೆ, ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ, ಬಸ್ ಫೇರ್ನ ಇನ್ಕ್ರೀಸ್ ಮಾಡಿದ್ದಾರೆ ಇವತ್ತು. ಇದು ಪ್ರಯಾಣಿಕರ ಮೇಲೆ ನೇರವಾಗಿ ಇವತ್ತು ಈ ಹೊರೆ ಬೀಳ್ತಾ ಇರ್ತಕ್ಕಂಥದ್ದು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಸರ್, ಇದು ಪಕ್ಷಾತೀತವಾದಂತ ಒಂದು ಪ್ರತಿಭಟನೆ. ಇದರಲ್ಲಿ ನಾನು ನೋಡಿ ಯಾವುದೇ ಜನತಾದಳ ಚಾಲಾಗಲಿ, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಈ ರಸ್ತೆನಲ್ಲಿ ಓಡಾಡ್ತಕ್ಕಂಥವ್ರು ಕಾಂಗ್ರೆಸ್ ಅವರು ಓಡಾಡ್ತಾರೆ, ಬಿ ಜೆ ಪಿ ಕಾರ್ಯಕರ್ತರು ಓಡಾಡ್ತಾರೆ, ಜನತಾದಳ ಕಾರ್ಯಕರ್ತರು ಓಡಾಡ್ತಾರೆ. ಇದು ಪಕ್ಷಾತೀತವಾದ ಒಂದು ಕಾರ್ಯಕ್ರಮ. ಆಮೇಲೆ ನಿನ್ನೆ ಮೈಸೂರು ಸಂಸದರು ಒಂದು ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ರು. ಏನು ಸರ್, ಮೈಸೂರು ಸಂಸದರು ಒಂದು ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ರು ಪ್ರೆಸ್ ಮೀಟ್ ಮಾಡಿ. ನಾವು ಹೊಸದಾಗ ಮನೆ ಕಟ್ಟಿದಾಗ ಮನೆಯಲ್ಲಿ ಈ ಪ್ಲಂಬಿಂಗ್ ಪ್ರಾಬ್ಲಮ್ಗಳು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಗಳು, ಇನ್ನೊಂದು ಪ್ರಾಬ್ಲಮ್ಗಳು ಸಹಜವಾಗಿರ್ತದೆ. ಆಗಿದ್ದಾಗ ಇಲ್ಲೂ ಟೆಕ್ನಿಕಲಿ ಕೆಲವೊಂದಷ್ಟು ಗ್ಲಿಚಸ್ ಆಗಿದೆ. ವೈಜ್ಞಾನಿಕವಾಗಿ ನಾವು ಇವತ್ತು ಮಾಡಿದ್ದೇವೆ ಅಂತಕ್ಕಂಥದ್ದು. ಇವತ್ತು ಪ್ರತಾಪ್ ಸಿಂಹ ಅವರು ಅಷ್ಟು ಲಘುವಾಗಿ ಮಾತಾಡ್ತಾರಲ್ಲ, ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಸಂಸದರಾಗಿ, ಜನಪ್ರತಿನಿಧಿಯಾಗಿ ಒಂದು ಪ್ರಶ್ನೆ ಇವತ್ತು ನಾನು ಪ್ರತಾಪ್ ಸಿಂಹ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮನೆ ಕಟ್ತಕ್ಕಂಥದ್ದು ನಮ್ಮ ಜೇಬಿನ ದುಡ್ಡಲ್ಲಿ ಸ್ವಾಮಿ, ಇವತ್ತು ಈ ರಸ್ತೆ ಕಟ್ಟಿರ್ತಕ್ಕಂಥದ್ದು ಸರ್ಕಾರದ ದುಡ್ಡಲ್ಲಿ, ಸರ್ಕಾರ ಹಣ ಎಲ್ಲಿಂದ ಬರ್ತದೆ? ಜನಸಾಮಾನ್ಯರು ಇವತ್ತು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಹಣದಲ್ಲಿ ಇವತ್ತು ನೀವು ಇಷ್ಟು 1,000,000,000,000 ರೂಪಾಯಿನಲ್ಲಿ ಇವತ್ತು ವೆಚ್ಚದಲ್ಲಿ ಇವತ್ತು ಈ ರಸ್ತೆಗಳು ಮಾಡ್ತಿದ್ದೀರಿ. ಪ್ರತಾಪ್ ಸಿಂಹ ಅವರು ಒಂದು ನಿಮಿಷ ಕೇಳ್ತೀನಿ ಸರ್, ಅವರು ಈ ಹಿಂದೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ನಾವೆಲ್ಲರೂ ಒಂದು ಪತ್ರಿಕೆನಲ್ಲಿ ಒಂದು ಕಾಲಮ್ಗಳು ಬರೀತಾ ಇದ್ರು, ಆರ್ಟಿಕಲ್ಸ್ ಬರೀತಾ ಇದ್ರು ಅಲ್ವಾ? ಇದ್ರ ಬಗ್ಗೆ ಇವತ್ತು ಅವರು ಉತ್ತರ ಕೊಡಬೇಕಾಗ್ತದೆ. ಸುಮಾರು 80 ಜನ ಸಾವನ್ನಪ್ಪಿದ್ದಾರೆ ಇವತ್ತು ಇಲ್ಲಿವರೆಗೂ. ಎಷ್ಟು ಪಾಟ್ ಹೋಲ್ಸ್ಗಳಿದೆ, ನಾನೇ ಡೈಲಿ ಓಡಾಡ್ತೀನಿ ಇಲ್ಲಿ. ಏನಾಗಿದೆ ಇವತ್ತು ಫ್ಲೈಓವರಲ್ಲಿ, ಯಾತಕ್ಕೋಸ್ಕರ ವಾಪಸ್ ರಿಪೇರಿ ಮಾಡ್ತಿದ್ದೀರಿ? ಹಂಗಾರೆ ಕಳಪೆ ಕಾಮಗಾರಿ ಅಂತ ಆಯ್ತಲ್ಲ. ದೇಶದ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ಕೇವಲ 3 ದಿನದಲ್ಲಿ ನೀವು ಮತ್ತೆ ರೋಡ್ ವರ್ಕ್ ಮಾಡ್ತೀರಿ, ರೀವರ್ಕ್ ಮಾಡ್ತೀರಿ ಅಂತಕ್ಕಂಥದ್ದಾದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು? ಎಲ್ಲಿದೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು? ಎಲ್ಲಿದೆ ನಿಮ್ಗೆ ಶೌಚಾಲಯಗಳೆಲ್ಲಿದೆ? ಯಾವ ಸ್ವಚ್ಛ ಭಾರತ್ ಬಗ್ಗೆ ಮಾತಾಡ್ತಾರೆ ಇವತ್ತು ಬಿ ಜೆ ಪಿ ಸರ್ಕಾರ? ಏನು ನೈಸ್ ರಸ್ತೆ ಏನು ಉದಾಹರಣೆ ಸರ್? ನೋಡಿ ಸರ್, ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇದು ಇದು ನೈಸ್ ರೋಡ್ ರಸ್ತೆಗೂ ಇದಕ್ಕೂ ನಾವು ಸಮಜಾಯಿಸಿ ಕೊಡ್ತಕ್ಕಂಥದ್ದು ಸರಿಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದು ಹಗಲ್ ದರೋಡೆ ಆಗ್ತಾ ಇದೆ, ಲೂಟಿಕೋರರ ಸರ್ಕಾರ ಇವತ್ತು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ವಿಚಾರವಾಗಿ ನೇರವಾಗಿ ಹೊಣೆಯನ್ನ ತಗೊಂಡು ಜನಸಾಮಾನ್ಯರಿಗೆ ಇವತ್ತು ಹೇಳ್ತಾ ಇನ್ 20 ಕಿಲೋಮೀಟರ್ ರೇಡಿಯಸ್ ಹೋಗೋನು, 120 ಕಿಲೋಮೀಟರ್ ರೇಡಿಯಸ್ ಹೋಗೋನು ಒಂದೇ ದುಡ್ಡು ಕಟ್ಟಬೇಕಾ ಸ್ವಾಮಿ? ಹೇಳಿ ಉತ್ತರ ಕೊಡಿ ಇದಕ್ಕೆ. ಸರ್ಕಾರಕ್ಕೆ ಸರ್ವಿಸ್ ರಸ್ತೆ ಇಲ್ಲ ಅಂತ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ ನೀವು ಕೂಡ ಎಚ್ಚರಿಕೆ ಕೊಟ್ಟಿದ್ರಿ, ಎಲ್ಲರೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಸರ್ವಿಸ್ ರಸ್ತೆ ಕಂಪ್ಲೀಟ್ ಮಾಡಿದ್ರೆ ಟೋಲ್ ವಸೂಲಿ ಮಾಡಬೇಡಿ ಅಂತ, ಆದರೂ ಕೂಡ ಯಾಕೆ ಇಷ್ಟೊಂದು ಆಟ ಅಂತ ಅವ್ರದ್ದು ಸರ್? ಸರ್, ಸರ್ಕಾರದ ಅವರೇ ಮಾಡ್ಕೊಂಡಿರ್ತಕ್ಕಂಥ ಗೈಡ್ಲೈನ್ಸ್ಗಳು, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕಾನೂನಿನ ಪ್ರಕಾರವಾಗಿ ಪತ್ರಿಕಾ ಮಾಧ್ಯಮದವರು ನಿಮಗೂ ಕೂಡ ಭಾಳ ತಿಳುವಳಿಕೆ ಇದೆ. ಇವತ್ತು ಸರ್ವಿಸ್ ರಸ್ತೆ ಅಂತಕ್ಕಂಥದ್ದು ಯಾತಕ್ಕೆ ಕೊಡ್ತೀವಿ ನೋಡಿ, ಪ್ರತಿನಿತ್ಯ ರೈತರುಗಳು ಓಡಾಡ್ತಾರೆ, ಸ್ಟೂಡೆಂಟ್ಸ್ಗಳು ಓಡಾಡ್ತಾರೆ. ಆಮೇಲೆ ಒಂದು ನಿಮಿಷ ಸರ್, ಇವತ್ತು ನಮ್ಮ ರಾಮನಗರ ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ ಏನು ಮಂಜಣ್ಣ, ಎಷ್ಟು ಜನ ಇವತ್ತು ಯುವಕರು ಬೆಂಗಳೂರಿಗೆ ಹೋಗ್ತಾರೆ ಕೆಲಸ ಕಾರ್ಯಗಳಿಗೆ? ಇವತ್ತು 270 ರೂಪಾಯಿ ಅವರು ಟೋಲ್ ಕಟ್ಬಿಟ್ಟು ಪ್ರತಿನಿತ್ಯ ಓಡಾಡಬೇಕು ಅಂದರೆ, ಅಂದರೆ ಅವ್ರು ದುಡಿತಾ ಇರ್ತಕ್ಕಂಥ ಸ್ಯಾಲ್ರಿನಲ್ಲಿ 50% ಇವತ್ತು ಕಿತ್ಕೋತಾ ಇದ್ದೀರಿ, ಲೂಟಿ ಮಾಡ್ತಿದ್ದೀರಿ ಇವತ್ತು ಈ ರಾಜ್ಯ, ಲೂಟಿ ಮಾಡ್ತಿದ್ದೀರಿ. ಇದು ಕೇವಲ ಶ್ರೀಮಂತರಿಗೆ ಮಾತ್ರ ರಸ್ತೆ ಅಂತ ಆಯ್ತಾ? ಹಂಗಾದ್ರೆ ಜನಸಾಮಾನ್ಯರಿಗೆ ರಸ್ತೆ ಅಲ್ವಾ ಸರ್ ಇದು? ಬರೀ ಜೆ ಡಿ ಎಸ್ ಅವ್ರು ಓಡಾಡ್ತಾರಾ, ಕಾಂಗ್ರೆಸ್ ಅವ್ರು ಓಡಾಡ್ತಾರೆ, ಬಿ ಜೆ ಪಿ ಅವ್ರು ಓಡಾಡ್ತಾರೆ, ಎಲ್ರಿಗೂ ಸಮಸ್ಯೆನೇ ಅಲ್ವಾ ಇದು?
ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ರು ಅಂತ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದೀರಾ ಅಂತ ಮಾಹಿತಿ ಆಗಿರುವಂತಹ ಸಮಸ್ಯೆಗಳನ್ನ ಹೇಳಿದ್ರು. ಕುಮಾರಸ್ವಾಮಿ ಅವರು ಸಹ ಮುಂದೆ ತಂದಿದ್ರು, ಬಟ್ ಅದಾದ್ಮೇಲೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಯ್ತು, ಅದನ್ನ ಎಷ್ಟು ಮಟ್ಟ ಅಳವಡಿಸಿಕೊಂಡ್ರು ಅನ್ನೋದು ಮಾತ್ರ ಇಲ್ಲಿ ಕಾಣ್ತಾ ಇಲ್ಲ. ಬಟ್ ಈಗ ಅದ್ರ ನಂತರದಲ್ಲಿ ಏನಾದ್ರು ಪ್ರತಿಭಟನೆಗಳು ನೀವು ಮಾಡ್ತಾ ಇದ್ರಿ, ಮತ್ತೆ ಗಮನಕ್ಕೆ ತರುವಂತಹ ಪ್ರಯತ್ನಗಳಾಗುತ್ತೆ, ಆ ಮುಖಾಂತರ ಏನಾದ್ರೂ ಸಮಸ್ಯೆ ಬಗ್ಗೆ ನಿಮ್ಗೆ ಸರ್ ನೋಡಿ, ಈ ರಸ್ತೆ ಇವತ್ತು ಏನೇನು ಟೆಕ್ನಿಕಲ್ ಗ್ಲಿಚ್ಚಸ್ ಇದೆ, ಈ ಟೆಕ್ನಿಕಲ್ ಗ್ಲಿಚ್ಚಸ್ನ ಸರಿಪಡಿಸ್ಕೊಂಡು ಸರ್ವಿಸ್ ರಸ್ತೆಯನ್ನು ಪ್ರಾವಿಷನ್ ಮಾಡಿ ಇವತ್ತು ಜನಸಾಮಾನ್ಯರಿಗೆ ಕಾಮನ್ ಮ್ಯಾನ್ಗೆ ಅನುಕೂಲ ಮಾಡಿಕೊಡ್ತಾ ಇರ್ತಕ್ಕಂಥದ್ದಕ್ಕೆ ಇದು ರಸ್ತೆ ಆಗಿದ್ದರೆ ನಾವು ಈ ಪ್ರತಿಭಟನೆನ ಇಲ್ಲಿಗೆ ನಿಲ್ಲಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ಉಗ್ರವಾಗಿ ಈ ವಿಚಾರವಾಗಿ ನಾವು ಹೋರಾಟ ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯಿಂದ ನಾವು ಕೊಡಬೇಕಾಗ್ತದೆ ಎಚ್ಚರಿಕೆ. ಥ್ಯಾಂಕ್ ಯು. ಕರ್ಕೊಂಡ್ಬಿಡು ಬೇಡ, ಅವ್ರದ್ದೆಲ್ಲ ಬೈಟ್ ಆಗಿದೆ. ಅಲ್ಲೇ ಇದ್ದಲ್ಲ, ಅಲ್ಲೇ ಇರದೆ ಬಿಟ್ಟು ಯಾಕೆ ಬರ್ಕು? ಒಂದು ಪಾಪ ಪ್ರೆಗ್ನೆಂಟ್ ಲೇಡಿ ಟ್ರಾವೆಲ್ ಆಗ್ತಾ ಇರ್ತಾಳೆ ಅನ್ಕೊಳ್ಳಿ, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಆರೋಗ್ಯ, ಇದಕ್ಕೆ ಹೊಣೆ ಯಾರು? ಇದಕ್ಕೆ ಹೊಣೆ ಯಾರು? ಶೌಚಾಲಯಗಳಲ್ಲಿದೆ ಸರ್, ಟಾಯ್ಲೆಟ್ಗಳಲ್ಲಿದೆ. ಇವತ್ತು ಸ್ವಚ್ಛ ಭಾರತ್ ಬಗ್ಗೆ ಇವತ್ತು ಬಿಜೆಪಿ ಏನು ದೊಡ್ಡ ಮಟ್ಟದ ಚರ್ಚೆ ಮಾಡಿದ್ರು, ಎಲ್ಲಿ ನಿಮ್ಮ ಸ್ವಚ್ಛ ಭಾರತ್? ಬೆಂಗಳೂರು ಮೈಸೂರು ಹೆದ್ದಾರಿನ ಸ್ವಚ್ಛ ಭಾರತ್ ಇಲ್ವೆ? ಎಲ್ಲೋಬೇಕು ಹೆಣ್ಮಕ್ಳಿಗೆಲ್ಲ ಎಲ್ಲೋಬೇಕು ಸ್ವಾಮಿ? ಎರಡು ಎರಡು ಅವರ್ ಇವಾಗ ನೀವು ಟಾಯ್ಲೆಟ್ ಯೂಸ್ ಮಾಡ್ಬೇಕು ಅಂದ್ರೆ ಎಲ್ಲೋಬೇಕು ಹೆಣ್ಮಕ್ಳು? ಮಕ್ಳು ಮರಿ ಎಲ್ಲೋಬೇಕು? ಸರ್, ಇದನ್ನ ಮೈಸೂರಿಗೆ ಕಂಪೇರ್ ಮಾಡುವಂತದ್ದು ಅಲ್ಲ ಅಲ್ಲ ಅದು ಸರ್, ಪ್ರಮುಖವಾಗಿ ಸರ್ ನಿನ್ನೆ ಎರಡು ವಿಚಾರನ ಸರ್ಕಾರದ ಪರವಾಗಿ ಇಲ್ಲಿ ಪಿಡಿಎ ಮಾತಾಡ್ತಾರೆ ಸರ್. ಕೆಲವು ಕಡೆ ನಾವು ಟೋಲ್ ಸರ್ವಿಸ್ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂದ್ರೆ ಸರ್ವಿಸ್ ವ್ಯವಸ್ಥೆ ಮಾಡಿಬಿಟ್ರೆ ಎಲ್ಲರೂ ಅಲ್ಲೇ ಓಡಾಡ್ತಾರೆ, ಇಲ್ಲಿ ಓಡಾಡೋ ಅಂತ ಯಾರು, ನಮ್ಮ ಕಲೆಕ್ಷನ್ ಆಗಲ್ಲ ಅಂತ. ಹಂಗಾದ್ರೆ ದೇ ಆರ್ ವೆರಿ ಕ್ಲಿಯರ್, ಇದು ಬರೀ ಶ್ರೀಮಂತರಿಗೆ ಮಾತ್ರ ರಸ್ತೆ, ಇದು ಆರ್ಥಿಕವಾಗಿ ಯಾರ್ಯಾರು ಶಕ್ತಿಯುತವಾಗಿದ್ದಾರೆ ಸಮಾಜದಲ್ಲಿ ಅಂತವ್ರಿಗೆ ಮಾತ್ರ ನಾ ಸ್ವಾಮಿ ರಸ್ತೆ, ಇದು ಜನಸಾಮಾನ್ಯರಿಗೆ ರಸ್ತೆ ಅಲ್ವಾ? ರೈತರಿಗೆ ರಸ್ತೆ ಓಡಾಡಬಾರ್ದ? ಸ್ಟೂಡೆಂಟ್ಸ್ಗಳು ಓಡಾಡಬಾರ್ದ ಈ ರಸ್ತೆನಲ್ಲಿ? ಏನು ಸರ್, ರೈತರಿಗೆ ಸ್ಟೂಡೆಂಟ್ಸ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಸರ್ವಿಸ್ ರಸ್ತೆಯಲ್ಲಿ ಓಡಾಡಬೇಕು, ಶ್ರೀಮಂತರುಗಳು ಮಾತ್ರ ಈ ರಸ್ತೆ ಉಪಯೋಗ ಮಾಡಬೇಕಂಗಾದ್ರೆ? ಹಾಂ ಸರ್ ನೋಡಿ, ನಾನು ಒಂದು ಹೇಳ್ತಕ್ಕಂಥದ್ದು
ಇವತ್ತು ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಹಾಗೂ ರಾಜ್ಯ ಸರ್ಕಾರ ಎರಡು ಕೂಡ ಇವತ್ತು ಬಿಜೆಪಿ ಸರ್ಕಾರ ಇದೆ. ಇವತ್ತು ಏನಾದರೂ ಕರ್ನಾಟಕ ರಾಜ್ಯದ ಬಗ್ಗೆ ಕಿಂಚಿತ್ತು ಏನಾದರೂ ಈ ದೇಶದ ಪ್ರಧಾನಮಂತ್ರಿಗಾಗಲಿ ಬಿಜೆಪಿ ಸರ್ಕಾರಕ್ಕಾಗಲಿ ಕಾಳಜಿ ಇದೆ ಅಂತಕ್ಕಂಥದ್ದಾದರೆ ದಯಮಾಡಿ ಇವತ್ತೇನು ಇದು ಟೆಕ್ನಿಕಲ್ ಗ್ಲಿಚ್ಚಸ್ ಇದೆ ರಸ್ತೆಗಳು. ಇವತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ನಾನು ಮೈಸೂರು ಜಿಲ್ಲೆಯ ಸಂಸದರು ಮಾತನಾಡ್ತಾ ಇದ್ರು, ಅವರೊಂದು ಮಾತು ಹೇಳ್ತಾರೆ ಮೈಸೂರು ಜಿಲ್ಲೆ ಸಂಸದರು. ನಮ್ಮ ಮನೇನೆ ಕಟ್ಕೊಂಡಾಗ ಹೊಸದಾಗಿ ನಾವು ಮನೆ ಗೃಹಪ್ರವೇಶ ಮಾಡಿ ಹೋದಾಗ ಪ್ಲಂಬಿಂಗ್ ಸಮಸ್ಯೆಗಳಿರ್ತದೆ, ಎಲೆಕ್ಟ್ರಿಕಲ್ ಸಮಸ್ಯೆಗಳಿರ್ತದೆ, ಭಾಳ ಸಮಸ್ಯೆಗಳಿರ್ತದೆ, ಆಮೇಲೆ ನಾವೆಲ್ಲ ಸರಿಪಡಿಸ್ಕೊಳ್ಳೋದಿಲ್ವಾ ಅಂತ ಕೇಳ್ತಾರಲ್ಲ ಸ್ವಾಮಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪ್ರತಾಪ್ ಸಿಂಹ ಅವರೇ, ನಿಮ್ಮ ಮನೆ ಕಟ್ಟೋದು ನಮ್ಮ ಮನೆ ಕಟ್ಟೋದು ನಮ್ಮ ಜೇಬಿನ ದುಡ್ಡಲ್ಲಿ, ಇವತ್ತು ಈ ರಸ್ತೆ ಮಾಡಿರೋದು ನಿಮ್ಮ ಜೇಬಿನ ದುಡ್ಡಲ್ಲೂ ಅಲ್ಲ ನಮ್ಮ ಮನೆ ಜೇಬಿನ ದುಡ್ಡಲ್ಲೂ ಅಲ್ಲ, ಇದು ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಎಲ್ಲಿಂದ ಬರ್ತದೆ? ಜನಸಾಮಾನ್ಯರು ಇವತ್ತು ತೆರಿಗೆ ರೂಪದಲ್ಲಿ ಕಟ್ತಕ್ಕಂಥ ಒಂದು ಹಣ ಏನಿದೆ ಅದನ್ನು ಬಳಕೆ ಮಾಡ್ಕೊಂಡು ಇವತ್ತು ರಸ್ತೆಗಳು ಮಾಡ್ತೀರಿ, ಕಟ್ಟಡ ನಿರ್ಮಾಣ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ ಅಭಿವೃದ್ಧಿ ಕೆಲಸಗಳನ್ನ. ಈ ಥರ ಒಬ್ಬ ಜನಸಾಮಾನ್ಯರು ಇವತ್ತು ಜನಪ್ರತಿನಿಧಿ ಆದವರು ಅಂತ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಆಮೇಲೆ ಅವ್ರ ಹಿಂದೆ ಏನು ಆರ್ಟಿಕಲ್ಸ್ ಬರೆಯೋರು, ಅವರು ಪತ್ರಿಕೆಗಳಲ್ಲಿ ಇದ್ದು ಅವರು ಆರ್ಟಿಕಲ್ಸ್ನ ಬರೀತಾ ಇದ್ರು, ಕಾಲಮ್ಸ್ನ ಬರೀತಾ ಇದ್ರು, ಬರೀಲಿ ಇದ್ರ ಬಗ್ಗೆ. ಅವರು 80 ಜನ ಸಾವನ್ನಪ್ಪಿದ್ದಾರೆ ಇವತ್ತು. ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದಲ್ವಾ ಸರ್? ನೋಡಿ ಸರ್, ನಾವಂತೂ ಈ ವಿಚಾರವಾಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಕ್ಕಂಥದ್ದು ನಿನ್ನೆ ಕೂಡ ನಾನು ರಾತ್ರಿ ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ. ನೇರವಾಗೆ ಇವತ್ತು ದೇವೇಗೌಡರು ಸಾಹೇಬರು ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಇಡೀ ಪಕ್ಷ ಇವತ್ತು ಪಕ್ಷಾತೀತವಾಗಿ ಕನ್ನಡಿಗರ ಪರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಎಲ್ಲಿವರೆಗೂ ಇವರು ಟೆಕ್ನಿಕಲ್ ಗ್ಲಿಚಸ್ನ ಸರಿಪಡಿಸ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ಸರ್ವಿಸ್ ರಸ್ತೆ ಓಪನ್ ಮಾಡೋದಿಲ್ಲ, ಅಲ್ಲಿವರೆಗೂ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಭಾಳ ಸ್ಟ್ರಾಂಗ್ ಆಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೃಷ್ಣ
ಸ್ವಲ್ಪ ಹಿಂದಿಂದ ಹೋಗಿ ಆರಾಮಾಗಿ ಎಲ್ಲ ಕುಂತ್ಕೊಳ್ಳಿ, ಕೆಳಗಡೆ ಬರುತ್ತೆ. ಸರ್ಕಾರದಲ್ಲಿ
ಇವತ್ತಿನ ಈ ಒಂದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಟೋಲಿನ ಕಲೆಕ್ಷನ್ ವಿಚಾರವಾಗಿ ಈ ಒಂದು ಪ್ರತಿಭಟನೆ ಪಕ್ಷಾತೀತವಾದಂತ ಒಂದು ಪ್ರತಿಭಟನೆ. ಇದು ಪ್ರತಿಯೊಬ್ಬ ಕನ್ನಡಿಗರನ್ನು ಇರ್ತಕ್ಕಂತ ಒಂದು ಆಕ್ರೋಶ. ಈಗ ತಾನೇ ನಾನು ಮಾತನಾಡಬೇಕಾದ್ರೆ ನಿಮ್ಮ ಮಾಧ್ಯಮಕ್ಕೆ ಹೇಳ್ತಾ ಇದ್ದೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತರಾತುರಿಯಲ್ಲಿ ಬಂದು ಏನೀ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ರು. ಬನ್ನಿ ಬನ್ನಿ, ಇದು ಲೋಕಾರ್ಪಣೆ ಮಾಡಿದ್ರ ಅಥವಾ ಟೋಲ್ ಅರ್ಪಣೆ ಮಾಡಿದ್ರಂತದ್ದು ಜನಸಾಮಾನ್ಯರನ್ನಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಈಗ ಏನು 135 ರೂಪಾಯಿ ಇವತ್ತು ಟೋಲ್ ಚಾರ್ಜಸ್ ಕಲೆಕ್ಟ್ ಮಾಡ್ತಾ ಫಾಸ್ಟ್ ಆಗಿರೋ ಡಬಲ್ ಈಗ ನನ್ನ ಪ್ರಶ್ನೆ ಅವ್ರಿಗೆ ಒಂದೇ ಚಾರ್ಜಸ್ ಕುತ್ಕೋ ಅಷ್ಟೇ ದುಡ್ಡು ಕಟ್ಟಬೇಕಾ? ಒಂದು ಎರಡನೇದು ಸರ್ಕಾರದ ಗೈಡ್ ಲೈನ್ಸ್ ಇವತ್ತು ಮಾಡಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ಸರ್ವಿಸ್ ರಸ್ತೆಯನ್ನ ಯಾತಕ್ಕೋಸ್ಕರ ನೀವು ಸರ್ವಿಸ್ ರಸ್ತೆ ಕೊಡ್ತೀರಿ? ಯಾರು ದಿನನಿತ್ಯ ಸ್ಥಳೀಯರು ಓಡಾಡ್ತಾರೆ ಅವರು ಸರ್ವಿಸ್ ರಸ್ತೆಯನ್ನ ಬಳಸ್ಕೊಳ್ಬಹುದು, ಅಥವಾ ಯಾರಿಗೆ ಆರ್ಥಿಕವಾಗಿ ಶಕ್ತಿ ಇರೋದಿಲ್ಲ ಸಮಾಜದಲ್ಲಿ ಅವರು ಆ ಸರ್ವಿಸ್ ರಸ್ತೆಯನ್ನ ಬಳಸ್ಕೊಳ್ತಾರೆ. ರೈತರುಗಳಿರ್ಬೋದು, ತುಂಬಾ ಜನ ಇವತ್ತು ಬೆಂಗಳೂರಿಗೆ ಉದ್ಯೋಗದ ಒಂದು ದೃಷ್ಟಿಯಲ್ಲಿ ಬಹಳ ಜನ ಯುವಕರುಗಳು ಸ್ಟೂಡೆಂಟ್ಸ್ಗಳು ಬಹಳ ಜನ ಇವತ್ತು ಬೆಂಗಳೂರಿಗೆ ಟ್ರಾವೆಲ್ ಆಗ್ತಾರೆ. ಲೆಕ್ಕಾಕ್ಕಲ್ಲಿ 220 ರೂಪಾಯಿ ಒಂದು ದಿನಕ್ಕೆ ಕೊಟ್ಬಿಟ್ಟು ರಾಮನಗರದವರು, ಚನ್ನಪಡಿಸೋರು, ಅಥವಾ ಮದ್ದೂರವರು, ಮಂಡ್ಯದವರು ಹೋಗಿ ಬರಬೇಕು ಅಂತ ಮತ್ತೆ ಅವ್ರು ಕುಡಿತಕ್ಕಂಥ ಕಾಸು 60-70% ಇವತ್ತು ಹಗಲು ದರಡೆ ಆಗ್ತಾ ಇದೆ ಇವತ್ತು. ಆಮೇಲೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳೆಲ್ಲಿದೆ ಸ್ವಾಮಿ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಂದ ಗೈಡ್ಲೈನ್ಸ್ ಮಾಡ್ಕೊಂಡಿದ್ದೀನಿ. 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನಾದ್ರೂ ಅಪಘಾತಗಳು ರಸ್ತೆ ಅಂದ ಮೇಲೆ ಅಪಘಾತಗಳು ನಡೀತಕ್ಕಂಥದ್ದು ಕಾಮನ್ ಆಗಿ ನಡೀತದೆ. ಆಮೇಲೆ ಆಮೇಲೆ ಏನ್ ಬರ್ತೀನಿ ಸರ್ ಪ್ಲೀಸ್. ಈಗ ಶೌಚಾಲಯಗಳೇನಿದೆ, ಟಾಯ್ಲೆಟ್ಸ್, ಸ್ವಚ್ಛ ಭಾರತ ಬಗ್ಗೆ ಇವತ್ತು ಏನ್ ಬಿಜೆಪಿ ಅವರು ಕೇಂದ್ರ ಸರ್ಕಾರದಲ್ಲಿ ಶುರು ಮಾಡಬಹುದು, ಸ್ವಚ್ಛ ಭಾರತ್ ಟಾಯ್ಲೆಟ್ ಕಟ್ಸ್ಕೊಡ್ತೀವಿ, ಟಾಯ್ಲೆಟ್ ಕಟ್ಸ್ಕೊಡ್ತೀವಿ ಅಂತ. ಎಲ್ಲಿದೆ 220 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಟಾಯ್ಲೆಟ್ ಎಲ್ಲಿದೆ? ಹೆಣ್ಮಕ್ಳಲ್ಲಿ ಹೋಗ್ಬೇಕು, ಮಕ್ಳು ಮರಿ ಎಲ್ಲ ಹೋಗ್ಬೇಕು. ಪ್ರತಾಪ್ ಸಿಂಹ್ ಅವರು ಸಮರ್ಥನೆ ಮಾಡ್ತಾರೆ. ನಿನ್ನೆ ಅವರು ಮಾತನಾಡಿರ್ತಕ್ಕಂತ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಮಾಧ್ಯಮದಲ್ಲಿ ಸಂಗ್ರಹ ಮಾಡಿಕೊಂಡಿದ್ದೆ. ಅವರು ಅಲ್ಲೊಂದು ಮಾತನ್ನ ಹೇಳ್ತಾರೆ, ನಾವು ಮನೆ ಕಟ್ಟಿದಾಗ ನಾವು ಮನೆಯನ್ನ ಕಟ್ಟಿದಾಗಲೇ ಇವತ್ತು ನನ್ನ ಪ್ರಶ್ನೆ ಸ್ವಾಮಿ, ಇವತ್ತು ನೀವೇನ್ ಇವತ್ತು ಈ ರಸ್ತೆ ಮಾಡಿದ್ದೀರಲ್ಲ, ಪ್ರತಾಪ್ ಸಿಂಹ ಅವರಿಗೆ ನಿಮ್ಮನೆ ದುಡ್ಡಲ್ಲೂ ಈ ರಸ್ತೆ ಕಟ್ಟಿಲ್ಲ, ನಮ್ಮನೆ ದುಡ್ಡಲ್ಲೂ ಈ ರಸ್ತೆ ಕಟ್ಟಿಲ್ಲ. ಈ ಸರ್ಕಾರವನ್ನು ಈ ಸರ್ಕಾರದಲ್ಲಿ ಸರ್ಕಾರದ ಮೂಲಕವಾಗಿ ಏನಾದ್ರು ಏನು 1,000 ಕೋಟಿ ಹಣವನ್ನ ಖರ್ಚು ಮಾಡಿ ಈ ರಸ್ತೆ ಕಟ್ಟಿದ್ದೀರಿ, ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರ್ತದೆ? ಜನಸಾಮಾನ್ಯರು ಕಟ್ಟತಕ್ಕಂತ ತೆರಿಗೆ ಹಣ ಇದೆ, ಆ ತೆರಿಗೆ ರೂಪದಲ್ಲಿ ಇವತ್ತು ಸಿಕ್ತಕ್ಕಂತ ಈ ಒಂದು ದುಡ್ಡನ್ನ ಇವತ್ತು ಈ ರೀತಿ ಒಬ್ಬ ಜನಪ್ರತಿನಿಧಿ ಆದವನು ಈ ತರ ಅಷ್ಟು ಲಘುವಾಗಿ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಇದಕ್ಕೆ ಇವತ್ತು ಉತ್ತರ ಕೊಡಬೇಕಾಗ್ತದೆ ಪ್ರತಾಪ್ ಸಿಂಹ ಅವರು. ಆಮೇಲೆ ಅವರು ಬಹಳ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದಂಥವ್ರು, ಆರ್ಟಿಕಲ್ಸ್ ನ ಬರೀತಾ ಇದ್ರು. ಇವತ್ತು 80 ಜನ ಸಾವನ್ನಪ್ಪಿದ್ದಾರೆ ಸ್ವಾಮಿ. ಎಲ್ಲ ಬರೋ ಅಂದ್ರೆ ಹೋಗೋ ಹೋಗಿಲ್ಲ.
ಯೋಗಿ ಹೇಳಿದ್ದೀನಿ ಕನೆಕ್ಟ್ ಕೇಳಿಸ್ತಾ ಇದೆ ಮೇಡಮ್, ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ಇತ್ತೀಚಿನ ದಿನಗಳಲ್ಲಿ ಮಾದೇವನ ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ, ಇದು ಲೋಕಾರ್ಪಣೆ ಮಾಡಿದ್ರ ಅಥವಾ ಟೋಲಾರ್ಪಣೆ ಮಾಡಿದ್ರ ಅಂತಕ್ಕಂಥದ್ದು ಬಹಳ ಜನಗಳಲ್ಲಿ ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿರ್ತಕ್ಕಂಥದ್ದು. ಕಾರಣ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಸರ್ಕಾರದ ಗೈಡ್ಲೈನ್ಸ್ ಅಲ್ಲೇ ನಿಯಮಾವಳಿಗಳಲ್ಲೇ ಇರ್ತಕ್ಕಂಥದ್ದು, ಸರ್ವಿಸ್ ರಸ್ತೆಯನ್ನ ಓಪನ್ ಮಾಡಿದೀರಾ. ಸರ್ವಿಸ್ ರಸ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಆರಾಮವಾಗಿ ಸಮಾಜದಲ್ಲಿ ಸಿಗದೆ ಇರೋದಿಲ್ಲ. ಸ್ಥಳೀಯರು ಬಹಳ ಜನ ಓಡಾಡ್ತಾ ಇರ್ತಾರೆ, ರೈತರುಗಳಿರ್ಬೋದು, ಸ್ಟೂಡೆಂಟ್ಸ್ಗಳಿರ್ಬೋದು, ಬಹಳ ಜನ. ಈಗ ನಮ್ಮ ರಾಮನಗರ ಜಿಲ್ಲೆನಲ್ಲೇ ಬಹಳ ಜನ ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. 135 ರೂಪಾಯಿ ಇವತ್ತು ಟೋಲ್ ಚಾರ್ಜಸ್ ನ ನೀವು ಕಲೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ, ಅದು ಫಾಸ್ಟ್ ಆಗಿರುವಂತವ್ರು. ಇಲ್ಲ ಅಂದ್ರೆ ಡಬಲ್ ದ ಚಾರ್ಜಸ್, 220 ರೂಪಾಯಿ ಇವತ್ತು ನೀವು ಕಲೆಕ್ಟ್ ಮಾಡ್ತಿದ್ದೀರಿ. ಒಂದು ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥದ್ದು, ಇದು ಈ ಒಂದು ರಸ್ತೆ ಏನ್ ಮಾಡಿದ್ದೀರಿ ನೀವು? ಈ ಒಂದು ರಸ್ತೆ ಇವತ್ತು ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿದೆ ಅಥವಾ ಕಾಮನ್ ಮ್ಯಾನ್ಗೆ ಈ ರಸ್ತೆ ಮಾಡಿದ್ದೀರಾ ಅಂತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಮ್ಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಇವತ್ತೇನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಮೂಲಕವಾಗಿ ಒಂದು ಗೈಡ್ಲೈನ್ಸ್ ಇದೆ. ಪ್ರತಿ 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳನ್ನ ಸ್ಥಾಪಿಸಬೇಕು ಅಂತಕ್ಕಂಥದ್ದು ಅವರೇ ಗೈಡ್ಲೈನ್ಸ್ ಮಾಡ್ಕೊಂಡಿದ್ದಾರೆ. ಈಗ ಯಾರೋ ಒಬ್ರು ಗರ್ಭಿಣಿ ಹೆಂಗ್ಸೆ ಇವತ್ತು ಈ ಒಂದು ರಸ್ತೆನಲ್ಲಿ ಹೋಗ್ತಾ ಇದಾರೆ ಅಂತೇಳಿ ಅವ್ರಿಗೆ ಏನೋ ಒಂದು ಅನಾರೋಗ್ಯ ಸಂಭವಿಸ್ತು ಅಂತೇಳಿ ಏನಾಗಬೇಕು ಪರಿಸ್ಥಿತಿ? ಅಥವಾ ಇಲ್ಲಿ ಯಾರಿಗೋ ಮೊನ್ನೆ ಬೆಳಿಗ್ಗೆ ನಾನು ಬರ್ತಾ ಪತ್ರಿಕೆನಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ನಮ್ಮ ಚನ್ನಪಟದ ಹತ್ರ ತಿಟ್ಮಾರ್ನಳ್ಳಿ ಹತ್ರ ನಿನ್ನೆನ ಮೊನ್ನೆನ ನನಗೆ ಗೊತ್ತಿಲ್ಲ ಒಂದು ದರೋಡೆ ಆಗಿದೆ. ರಾತ್ರಿ 10:30 ಗಾಡಿ ಕೆತ್ತ ನಿಲ್ಲುತ್ತೆ, ಗಂಡ ಹೆಂಡತಿ ಇಬ್ಬರಿದ್ದಾರೆ, ದರೋಡೆ ಆಗ್ತದೆ, ಚಿನ್ನಾಭರಣ ಇರ್ಬೋದು, ದುಡ್ಡು ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಎಲ್ಲಿದೆ ನಿಮ್ಮ ಹೆಲ್ಪ್ಲೈನು? ಎಲ್ಲಿದ್ದಾರೆ ಪೊಲೀಸರು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಇವತ್ತು ನ್ಯಾಷನಲ್ ಹೈವೇನಲ್ಲಿ ಯಾರಿದ್ದಾರೆ? ಇವತ್ತು ಉತ್ತರ ಕೊಡೋರು ಯಾರು ಇದಕ್ಕೆ? ಇದ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತರ ಕೊಡಬೇಕಾಗ್ತದೆ. ನಾವೆಲ್ಲರೂ ಆಗ್ರಹಿಸ್ತೀವಿ ಈ ವಿಚಾರವಾಗಿ. ಆಮೇಲೆ ಇನ್ನೊಂದು ವಿಚಾರ, ಇವತ್ತೇನು 120 ಕಿಲೋಮೀಟರ್ಗೆ ಅಂತ ನೀವು ದುಡ್ಡು ಸಂಗ್ರಹ ಮಾಡ್ತಿದ್ದೀರಿ, ಟೋಲ್ ಸಂಗ್ರಹ ಮಾಡ್ತಿದ್ದೀರಿ 135 ರೂಪಾಯಿ. ಇವತ್ತು ಕೇವಲ 20 ಕಿಲೋಮೀಟರ್ ಟ್ರಾವೆಲ್ ಆಗ್ಬೋದು, ಒಬ್ಬ ಬರೀ ರಾಮನಗರಕ್ಕೆ ಸೀಮಿತ ಆಗ್ಬೋದು, ಸ್ಥಗಿತ ಆಗ್ಬೋದು ಓಡಾಡ್ತಕ್ಕಂಥದ್ದು. ಚನ್ನಪಟ್ಟಕ್ಕೆ ಹೋಗ್ಬೋದು ಒಬ್ಬ, ಇನ್ನೊಬ್ರು ನಮ್ಮ ಇದಕ್ಕೆ ಹೋಗ್ಬೋದು, ಮದ್ದೂರ್ಗೆ ಹೋಗ್ಬೋದು, ಮಂಡ್ಯಕ್ಕೆ ಹೋಗ್ಬೋದು. ಡಿಸ್ಟೆನ್ಸ್ ಮೇಲೆ ನೀವು ದುಡ್ಡು ಚಾರ್ಜ್ ಮಾಡಿ 20 ಕಿಲೋಮೀಟರ್ ಅವನು 120 ಕಿಲೋಮೀಟರ್ ಅವನು ಒಂದೇ ದುಡ್ಡು ಕೊಡ್ಬೇಕಂಗಾದ್ರೆ ಇದ್ರ ಬಗ್ಗೆ ಇವತ್ತು ಸರ್ಕಾರ ಕೂಡಲೇ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಮೇಡಮ್ ದಯಮಾಡಿ ಕೇಳ್ತಾ ಇಲ್ಲ ಬಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದ
ಮನೆ ಹೊಸದಾಗ ನಿರ್ಮಾಣ ಮಾಡಿದಾಗ ಮನೆಯಲ್ಲಿ ಪ್ಲಂಬಿಂಗ್ ಲೈನ್ ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿ ಕೇಬಲ್ 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 ಕೊಡ್ತೀವಿ ಅಂತಾರಲ್ಲ ಅವ್ರು ಸರಿಪಡಿಸೋವರೆಗೂ ಟೆಕ್ನಿಕಲ್ ಗ್ಲಿಚಸ್ ಏನ್ ಸಮಸ್ಯೆಗಳಾಗಿದೆ ಇವತ್ತು ಈ ರಸ್ತೆ ಹೆದ್ದಾರಿಯಲ್ಲಿ ಸರಿಪಡಿಸೋವರೆಗೂ ಯಾಕೆ ಟೋಲ್ ಸಂಗ್ರಹ ಮಾಡ್ತಿದ್ದೀರಿ? ಆಮೇಲೆ ಒಂದ್ ಪ್ರಶ್ನೆ ಮೇಡಮ್, ನಾನು ಇಲ್ಲಿ ಕೇಳ್ತಕ್ಕಂಥದ್ದು, ನಮ್ಮನೆ ಕಟ್ಟದಾಗ್ಲಿ, ನಿಮ್ಮನೆ ಕಟ್ಟದಾಗ್ಲಿ, ಪ್ರತಾಪ್ ಸಿಂಹ ಅವ್ರ ಮನೆ ಕಟ್ಟದಾಗ್ಲಿ, ನಮ್ ಸ್ವಂತ ಜೇಬಲ್ ಕಟ್ಟದು, ನಮ್ ಸ್ವಂತ ದುಡ್ಡಲ್ಲಿ ಕಟ್ಟದದು. ಈ ರಸ್ತೆ ಕಟ್ಟರದ್ ನಮ್ ದುಡ್ಡಲ್ಲ, ಪ್ರತಾಪ್ ಸಿಂಹ ಅವ್ರ ದುಡ್ಡಲ್ಲ, ಜನಸಾಮಾನ್ಯರು ತೆರಿಗೆ ರೂಪದಲ್ಲಿ ಇವತ್ತೇನು ದೊಡ್ಡ ಮಟ್ಟದ ಟ್ಯಾಕ್ಸ್ ಭರ್ತಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಸರ್ಕಾರಗರು ಆ ಮೂಲಕವಾಗಿ ಇವತ್ತು ಕಾಮನ್ ಮ್ಯಾನ್ ಇಂದ ದುಡ್ಡು ತಗೊಂಡು ಕಟ್ತಾ ಇರ್ತಕ್ಕಂಥದ್ದು ಕಾಮನ್ ಮ್ಯಾನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಮೈಸೂರಿನ ಸಂಸದರು. ಥ್ಯಾಂಕ್ ಯು ಮೇಡಮ್. ಸಾಧು ಹಂಗೆ ಸಾಧು ಕೊಡೋದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ಹೋದ್ರು. ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇದು ಲೋಕಾರ್ಪಣೆಯ ಒಂದು ಕಾರ್ಯಕ್ರಮ ಆಗಿತ್ತಾ ಅಥವಾ ಟೋಲಾರ್ಪಣೆಯ ಒಂದು ಕಾರ್ಯಕ್ರಮ ಆಗಿತ್ತಾ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಇವತ್ತು ಬಹಳ ಕಾಮನ್ ಮ್ಯಾನು ಈ ವಿಚಾರವಾಗಿ ಸರ್ವಿಸ್ ರಸ್ತೆಯನ್ನು ಇಲ್ಲಿವರೆಗೂ ಓಪನ್ ಮಾಡಿಲ್ಲ. ಇವತ್ತು ಸರ್ಕಾರದ ಗೈಡ್ಲೈನ್ಸ್ಗಳಿರ್ಬೋದು, ಕಾನೂನಾತ್ಮಕವಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ, ಇವತ್ತು ಭಾಳ ಜನ ಇಲ್ಲಿ ಸ್ಥಳೀಯರು, ರೈತರುಗಳು, ಸ್ಟೂಡೆಂಟ್ಸ್ಗಳು, ಭಾಳ ಜನ ಉದ್ಯೋಗಕ್ಕೆ ಅವರ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿಗೂ ಕೂಡ ರೆಗ್ಯುಲರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇವತ್ತು 135 ರೂಪಾಯಿ ಚಾರ್ಜಸ್ಸು ಫಿಕ್ಸ್ ಮಾಡಿದ್ದೀರಿ, ಅದು ಏನು ಫಾಸ್ಟ್ ಟ್ಯಾಗ್ಗೆ, ಇಲ್ಲಾಂದ್ರೆ ಡಬಲ್ ದ ಚಾರ್ಜಸ್ಸು 270 ರೂಪಾಯಿ. ಇವತ್ತು ನಾನು ಕೇಳ್ತಕ್ಕಂಥದ್ದು 120-130 ಕಿಲೋಮೀಟರ್ ಹೋಗ್ತಕ್ಕಂಥವ್ರಿಗೂ 20 ಕಿಲೋಮೀಟರ್ ಹೋಗ್ತಕ್ಕಂಥವ್ರಿಗೂ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಇಂದ ಗೈಡ್ಲೈನ್ಸ್ಗಳಿದೆ. ಎಲ್ಲಿದೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್? ಶೌಚಾಲಯಗಳಿದೆ, ಟಾಯ್ಲೆಟ್ಸ್ ಏನ್ ಟ್ರಾವೆಲ್ ಆಗ್ತಾರೆ 2-2.5 ಗಂಟೆ ಪೈಲಟ್ ಯೂಸ್ ಮಾಡೋದಕ್ಕೆ ಎಲ್ಲ ಮಾಡಿದೀರಿ? ಬಹಳ ಸ್ಪಷ್ಟವಾಗಿ ನಿನ್ನೆ ಒಬ್ಬ ಅಧಿಕಾರಿ ಹೇಳ್ತಾರೆ, ನಾವು ಮಾಡಿರುವಂತದ್ದು ಸರ್ವಿಸ್ ರೋಡ್ಗಳನ್ನ ಪೂರ್ತಿಯಾಗಿ ಕೊಡ್ತೀವಿ ಅಂತ ಹೇಳಿಲ್ಲ. ಸರ್ವಿಸ್ ರೋಡ್ ಅನ್ನ ಕೊಟ್ಟರೆ ಎಲ್ಲರೂ ಅದರಲ್ಲೇ ಸಂಚಾರ ಮಾಡ್ತಾರೆ, ಟೋಲೇ ಕಲೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಹಂಗಿದ್ರೆ ಟೋಲ್ ಹೆದ್ದಾರಿ ಮಾಡಿರುವಂತದ್ದು ಬರೀ ಟೋಲ್ ಸಂಗ್ರಹಕ್ಕ ಹೇಗೆ ಅಂತ? ಹಂಗಂದ್ರೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಚಾರ, ಇದು ಬರೀ ಶ್ರೀಮಂತರಿಗೆ ಮಾತ್ರ ಈ ಒಂದು ರಸ್ತೆ ಬಳಕೆ ಆಗಬೇಕು,
ಜನಸಾಮಾನ್ಯರಿಗೆ ಕಾಮನ್ ಮ್ಯಾನ್ಗೆ ರಸ್ತೆ ಅಲ್ಲ ಅಂತಕ್ಕಂಥದ್ದು ಬಹುಶಃ ಅವ್ರ ಮಾತುಗಳಲ್ಲಿ ಇವತ್ತು ನಮಗೆ ತಿಳಿತಾ ಇದೆ. ಈ ಹಿಂದೆ ಫ್ಲಡ್ ಆದಂತ ಸಂದರ್ಭದಲ್ಲೂ ಸಹ ನಿತಿನ್ ಗಡ್ಕರಿ ಅವ್ರನ್ನ ಮೀಟ್ ಮಾಡುವಂತ ಕೆಲಸಗಳಾಗಿರುತ್ತೆ ಕುಮಾರಸ್ವಾಮಿ ಅವರಿಂದ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿರ್ತಾರೆ. ಬಟ್ ಅದರ ಫೈನಲ್ ರಿಸಲ್ಟ್ ಏನು, ಜೊತೆಗೆ ಇವತ್ತಿನ ಪರಿಸ್ಥಿತಿ ಕಾರಣ ಏನು, ಈ ಮುಂದಿನ ದಿನಗಳಲ್ಲಿ ಮತ್ತೆ ಮೀಟ್ ಮಾಡುವಂತ ಕೆಲಸಗಳಾಗುತ್ತೆ ಕೇಂದ್ರ ಸಚಿವರನ್ನ ಹೇಗೆ? ನಿನ್ನೆ ದಿನ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ ಸುದೀರ್ಘವಾಗಿ ಈ ವಿಚಾರವನ್ನ ಮಾತನಾಡಿದ್ದೇನೆ. ದೇವೇಗೌಡರು ಸಾಹೇಬರು ಕೂಡ ಈ ವಿಚಾರವಾಗಿ ಇವತ್ತು ನಿತಿನ್ ಗಡ್ಕರಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತೀನಿ ಅಂತಕ್ಕಂಥದ್ದು ಈಗಾಗಲೇ ನನಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಖಂಡಿತವಾಗ್ಲೂ ನಾವು ಒಂದಂತೂ ಸತ್ಯ, ಇಲ್ಲಿ ಯಾರೇ ಟ್ರಾವೆಲ್ ಆಗ್ತಕ್ಕಂಥ ಜನಸಾಮಾನ್ಯರಿಗೆ ಅನ್ಯಾಯ ಇವತ್ತು ಏನಾಗ್ತಾ ಇದೆ ಇದ್ರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ನಾವು ಮುಂದುವರಿಸ್ತೀವಿ. ಜನಕ್ಕೆ ನ್ಯಾಯ ಸಿಗೋವರೆಗೂ ನಾವು ಪ್ರತಿಭಟನೆ ಬಿಡೋದು. ಫೈನಲ್ ಆಗಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿಖಿಲ್ ಕುಮಾರ್ ಸ್ವಾಮಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೇನೆ. ಈ ಸರ್ಕಾರದ ನೀತಿ ವಿರುದ್ಧ ಬಗ್ಗೆ ತಾವೇನು ಹೇಳ್ತೀವಿ? ರಾಷ್ಟ್ರೀಯ ಹೆದ್ದಾರಿಯನ್ನ ಉದ್ಘಾಟನೆ ಮಾಡಿದ್ರು ಬಹುಶಃ ಈ ಒಂದು ಕಾರ್ಯಕ್ರಮ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಆಗಿತ್ತಾ ಅಥವಾ ಟೋಲಾರ್ಪಣೆ ಒಂದು ಕಾರ್ಯಕ್ರಮ ಆಗಿತ್ತಾ ಅಂತಕ್ಕಂಥದ್ದು ಬಹಳ ಜನ ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ. ನಮಗೆ ಇವತ್ತು ಏನು ಸುಮಾರು 135 ರೂಪಾಯಿ ಚಾರ್ಜಸ್ನ ಫಿಕ್ಸ್ ಮಾಡಿದ್ದಾರೆ, ಇದು ಫಾಸ್ಟ್ ಡೇ ಆಗಿ, ಇಲ್ಲಾಂದ್ರೆ 220 ರೂಪಾಯಿ ಕೊಡಬೇಕು. ನಾನು ಕೇಳ್ತಕ್ಕಂಥ ಪ್ರಶ್ನೆ, ಇವತ್ತು ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇವತ್ತು ನಾನು ಕೇಳ್ತೇನೆ ಅವ್ರ ಪರವಾಗಿ ಸರ್ಕಾರಗಳಿಗೆ, ಇವತ್ತು 20 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗೋನು 135 ರೂಪಾಯಿ ಕಟ್ಟಬೇಕಾ? 120 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗೋನು 135 ರೂಪಾಯಿ ಕಟ್ಟಬೇಕಾ? ಸರ್ವಿಸ್ ರಸ್ತೆ ಆಗಿಲ್ಲ, ಸರ್ವಿಸ್ ರಸ್ತೆ ಆಗದಿರಾ ನೀವು ಟೋಲ್ನ ಸಂಗ್ರಹ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಮೂಲಕವಾಗೇನೆ ನಿಮಗೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ. ಆಯ್ತಾ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಯಿಂದ 50 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ರೂಲ್ಸ್ ಇದೆ. ಕಾನೂನಾತ್ಮಕವಾಗಿ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ ಶೌಚಾಲಯಗಳಿಲ್ಲ, ಇವತ್ತು ಟಾಯ್ಲೆಟ್ಗಳಿಲ್ಲ, ಇವತ್ತು 120 ಕಿಲೋಮೀಟರ್ ಸರ್, 120 ಕಿಲೋಮೀಟರ್ ನಿಮಗೆ ಕುಡಿಯೋದಕ್ಕೆ ನೀರು ಸಿಕ್ಕೋದಿಲ್ಲ, ನೀವು ಸಡನ್ ಆಗಿ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಇವತ್ತು ಹೆಣ್ಮಕ್ಳುಗಳೆಲ್ಲ ಹೋಗ್ತಾರೆ, ಮಕ್ಕಳು ಮರಿಯಲ್ಲಿ ಹೋಗ್ತಾರೆ. ಆಮೇಲೆ ಈಗ ತಾನೇ ಜಸ್ಟ್ ರಸ್ತೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ, ರಸ್ತೆ ಉದ್ಘಾಟನೆ ಮಾಡಿ ಹೋಗಿ ಕೂಡಲೇ ನಾನು ಪ್ರತಿನಿತ್ಯ ಓಡಾಡ್ತೀನಿ ರಸ್ತೆನಲ್ಲಿ ಫ್ಲೈಓವರ್ ಮೇಲೆ, ಈಗಾಗಲೇ ಮತ್ತೆ ಅವರು ರೀವರ್ಕ್ ಮಾಡ್ಕೊಂಡು ಕೂತಿದ್ದಾರೆ. ಎಷ್ಟು ಟೆಕ್ನಿಕಲ್ ಕ್ಲಿಚ್ಚಸ್ ಇವತ್ತು ಅವೈಜ್ಞಾನಿಕವಾಗಿ ಇವತ್ತು ಈ ಒಂದು ರಸ್ತೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು.